ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಹಿಂದಿನಿಂದಲೂ ಬಳಕೆಯಲ್ಲಿರುವಂತಹ ಟ್ರೆಡಿಷನಲ್ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡೋದು ಅಂಥೇಳಿ ಹೇಳಿಕೊಡ್ತೀನಿ ಹಾಗೆಯೇ ಈ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆಯೇ ಕಮೆಂಟನ್ನು ಹಾಕಲು ಮರೆಯದಿರಿ ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ನಿಧಾನಕ್ಕೆ ಎಳೆಯಬೇಕು ಆಗ ಸ್ವಲ್ಪ ಜಾಗ ತೆಳುವಾಗುತ್ತದೆ ಅದನ್ನು ಬೆರಳುಗಳ ಸಹಾಯದಿಂದ ನಿಧಾನಕ್ಕೆ ಒತ್ತಿ ರೌಂಡಾಗಿ ಆಗಿ ತಿಕ್ಕಬೇಕು ನೋಡಿ ವಿಡಿಯೋದಲ್ಲಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹತ್ತಿಯನ್ನು ಎಳೆದುಕೊಂಡು ನಿಧಾನಕ್ಕೆ ನಾವು ಮಾಡ್ತಾ ಹೋಗಬೇಕು ಕೆಲವೊಮ್ಮೆ ಹಾಗೆ ರೌಂಡ್ ಆಗಿ ಬೆರಳುಗಳಿಂದ ತಿರ್ಸ್ಲಿಕ್ಕೆ ನಮ್ಮ ಹತ್ರ ಆಗಲ್ಲ ಅಂತಹ ಸಂದರ್ಭದಲ್ಲಿ ನಾವು ವಿಭೂತಿ ಅಥವಾ ರಂಗೋಲಿ ಪುಡಿಯನ್ನು ಮುಟ್ಟಿ ತಿಕ್ಕಿದ್ರೆ ನಮಗೆ ಆರಾಮಾಗಿ ನಾವು ತಿಕ್ಕಬಹುದು ನೋಡಿ ಈಗ ನಾನು ರಂಗೋಲಿ ಪೌಡ್ರನ್ನ ತಗೊಂಡಿದ್ದೀನಿ ಬೆರಳು ತಗೊಳ್ತಾ ಇದ್ದೀನಿ ಅದನ್ನು ತೆಳು ಮಾಡಿದಂಥ ಜಾಗಕ್ಕೆ ನಾನು ಹಚ್ಚಿಬಿಟ್ಟು ಕ್ಲೀನಾಗಿ ಉತ್ತಾ ಇದ್ದೀನಿ ಅವಾಗ ಆರಾಮಲ್ಲಿ ನಾವು ಗೆಜ್ಜೆ ವಸ್ತ್ರವನ್ನು ಮಾಡ್ಬೋದು ಹಿಂದಿನ ಕಾಲದಲ್ಲೆಲ್ಲ ವಿಭೂತಿ ಹೆಚ್ಚಾಗಿ ಉಪಯೋಗ ಮಾಡ್ತಾ ಇದ್ರು ನಮಗೆ ಎಷ್ಟು ಉದ್ದ ಹಾರ ಬೇಕೋ ಅಷ್ಟು ಉದ್ದ ಹಾರ ನಾವು ರೆಡಿ ಮಾಡಿಕೊಳ್ಬೇಕು ತುದಿಯನ್ನು ಕಟ್ ಮಾಡಿ ಎಕ್ಸ್ಟ್ರಾ ಹತ್ತಿಯನ್ನು ತೆಗಿಬೇಕು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ಹಾಕಿ ಸರಿಯಾಗಿ ಕಲಸಬೇಕು ನಾವು ಯಾವಾಗಲೂ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸುವಾಗ ಈ ಥರ ಮಿಶ್ರಣವನ್ನು ಮಾಡಿ ಅದನ್ನು ಗೆಜ್ಜೆ ವಸ್ತ್ರಕ್ಕೆ ಹಚ್ಚಿ ದೇವರಿಗೆ ಏರಿಸಿದರೆ ಶ್ರೇಷ್ಠ ಹಿಂದಿನ ಕಾಲದಿಂದಲೂ ಇದು ಚಾಲ್ತಿಯಲ್ಲಿದೆ ಅರಶಿಣ ಕುಂಕುಮದ ಮಿಶ್ರಣವನ್ನು ನಾವು ಹೊಸದ ಜಾಗಕ್ಕೆ ಪುನಃ ಹಚ್ಚಬೇಕು ಸಾಮಾನ್ಯವಾಗಿ ಗೌರಿ ಹಬ್ಬಕ್ಕೆ ಹದಿನಾರು ಎಳೆ ಗಣಪತಿ ಹಬ್ಬಕ್ಕೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಎಳೆ ಹದ್ ಒಂದು ಕಲಶ ಇಟ್ಟರೆ ಹದಿನಾಲ್ಕು ಎಳೆ ಎರಡು ಕಲಶ ಇಟ್ಟರೆ ಹದಿನಾಲ್ಕು ಎಳೆಯ ಎರಡು ಗೆಜ್ಜೆ ವಸ್ತ್ರಗಳು ನಾಗರ ಪಂಚಮಿಗೆ ಎಂಟು ಎಳೆ ಎಳೆ ಅಷ್ಟಮಿಗೆ ನಲವತ್ತೊಂದು ಎಳೆಗಿಂತ ಜಾಸ್ತಿ ಇರಬೇಕು ಅಂದರೆ ಇಪ್ಪತ್ತೊಂದು ಎಳೆಯ ಒಂದು ಗೆಜ್ಜೆಸ್ತ್ರ ಹದಿನಾರು ಎಳೆಯ ಒಂದು ಗೆಜ್ಜೆಸ್ತ್ರ ಎಳೆಯ ಗೆಜ್ಜೆಸ್ತ್ರ ಹೀಗೆ ನಲವತ್ತೊಂದು ಎಳೆಯ ಮೇಲೆ ಗೆಜ್ಜೆ ವಸ್ತ್ರಗಳನ್ನು ನಾವು ತಯಾರು ಮಾಡಬೇಕು ನಾನು ಇಲ್ಲಿ ಮೂರು ಎಳೆಯ ಗೆಜ್ಜೆಸ್ತ್ರವನ್ನು ತಯಾರು ಮಾಡಿದ್ದೇನೆ ಮೂರು ಎಳೆಯ ಡಿಫ್ರೆಂಟ್ ಸೈಜಿನ ಗೆಜ್ಜೆಸ್ತ್ರವನ್ನು ದೇವರ ಫೋಟೋಕ್ಕೆ ಹಾಕಲಿಕ್ಕೋಸ್ಕರ ರೆಡಿ ಮಾಡಿದ್ದೇನೆ ವಸ್ತ್ರವನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ ಎರಡು ತರಹ ವಸ್ತ್ರಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಹತ್ತಿಯನ್ನ ಸಣ್ಣ ಮಧ್ಯ ದಪ್ಪ ಇರುವ ಹಾಗೆ ತುದಿ ತೆಳು ಇರುವ ಹಾಗೆ ನಾವು ರೆಡಿ ಮಾಡಿಕೊಂಡು ವಿಡಿಯೋದಲ್ಲಿರುವ ತೋರಿಸುವ ಹಾಗೆ ನಾವು ಸುತ್ತುತ್ತಾ ಬರಬೇಕು ಕ್ಲೀನ್ ಆಗಿ ರೌಂಡ್ ಆಗಿ ಅದನ್ನ ಹಿಡ್ಕೊಂಡು ಸುತ್ತುತ್ತಾ ಬಂದ್ರೆ ಅದು ರೌಂಡ್ ಆಗಿ ನೀಟಾಗಿ ಕಾಣುತ್ತೆ ಈಗ ನೋಡಿ ಒಂದು ವಸ್ತ್ರ ರೆಡಿಯಾಗಿದೆ ನಾನು ಗ್ರ್ಯಾಂಡ್ ವಸ್ತ್ರವನ್ನು ಹೇಗೆ ಮಾಡೋದು ಅಂತ ಹೇಳಿ ಈ ಮೊದಲೇ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಆ ವಿಡಿಯೋ ಬೇಕಾದಲ್ಲಿ ಮೇಲಿರುವ ಐ ಬಟನ್ ಪ್ರೆಸ್ ಮಾಡಿ ಈಗ ಇನ್ನೊಂದು ಟೈಪ್ ಸುಲಭವಾಗಿ ವಸ್ತ್ರವನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ತೋರಿಸಿದ ಹಾಗೆ ಮಧ್ಯದಲ್ಲಿ ದಪ್ಪ ಸುತ್ತ ತೆಳು ಬರುವ ಹಾಗೆ ಹತ್ತಿಯನ್ನ ರೆಡಿ ಮಾಡ್ ಇಟ್ಕೊಳ್ಬೇಕು ಇದನ್ನು ನಾವು ಬೆಂಕಿ ಕಟ್ಟಿಯ ಸಹಾಯದಿಂದ ಸುತ್ತ ಸುತ್ತಿವಿ ಒಂದು ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ವಸ್ತ್ರವನ್ನು ಗಟ್ಟಿಯಾಗಿ ದಪ್ಪ ಇರೋ ಜಾಗದಲ್ಲಿ ಇಟ್ಟು ತೆಳು ಇರೋ ಜಾಗದಲ್ಲಿ ಬೆಂಕಿ ಕಡ್ಡಿಯನ್ನು ಈಗ ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಎಳಿತಾ ಬಂದ್ರೆ ಅದು ಕ್ಲೀನ್ ಆಗಿ ರೌಂಡ್ ಆಗ್ತಾ ಬರುತ್ತೆ ನೋಡಿ ವಿಡಿಯೋದಲ್ಲಿ ಸರಿ ಗಮನಿಸಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿ ಇದು ಯಾರು ಬೇಕಾದರೂ ಸುಲಭವಾಗಿ ವಸ್ತ್ರವನ್ನು ಮಾಡಬಹುದು ನೋಡಿ ರೌಂಡ್ ಬಂದಿದೆ ಅದೇ ತರಹ ಇನ್ನೊಂದು ವಸ್ತ್ರವನ್ನು ಕೂಡ ನಾನೀಗ ಬೆಂಕಿ ಕಡ್ಡಿ ಸಹಾಯದಿಂದ ಮಾಡ್ತಾ ಇದ್ದೀನಿ ಸುತ್ತ ತೆಳು ಇರಬೇಕು ದಪ್ಪ ಇರೋ ಜಾಗದಲ್ಲಿ ನಾವು ಬೆರಳನ್ನು ಇಟ್ಕೊಂಡ್ಬಿಟ್ಟು ಬೆಂಕಿ ಕಡ್ಡಿಯ ಸಹಾಯದಿಂದ ವಸ್ತ್ರವನ್ನು ಮಾಡಬಹುದು ಒಂದು ಹಾರಕ್ಕೆ ಎರಡು ವಸ್ತ್ರಗಳನ್ನು ನಾವು ಯಾವಾಗಲೂ ಕೂಡ ರೆಡಿ ಮಾಡಿಕೊಳ್ಬೇಕು ಈ ವಸ್ತ್ರವನ್ನು ಯಾರು ಬೇಕಾದರೂ ಕೂಡ ಮಾಡಬಹುದು ತುದಿ ಹೊಸೆಯುವ ಪ್ರಮೇಯವೇ ಇರೋದಿಲ್ಲ ಬೆಂಕಿ ಕಡ್ಡಿ ಸಹಾಯದಿಂದ ಈಸಿಯಾಗಿ ಮಾಡಬಹುದು ನೋಡಿ ನಾವು ಏನೇ ಪೂಜೆ ಮಾಡಬೇಕಾದ್ರೂ ದೇವರಿಗೆ ಬಿಡಿ ಗೆಜ್ಜೆಸ್ತ್ರವನ್ನ ನಾವು ಏರಿಸ್ತೀವಿ ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ಈಗ ತೋರಿಸ್ತೀನಿ ವಸ್ತ್ರಕ್ಕೆ ಅಷ್ಟುಂಕುಮನ್ನ ಹಚ್ಕೊಳ್ಬೇಕು ಸಾಮಾನ್ಯವಾಗಿ ಬಿಡಿ ಗೆಜ್ಜೆಸ್ತ್ರ ಮಾಡುವಾಗ ಹೀಗೆ ಎರಡು ವಸ್ತ್ರ ಒಂದು ಸಣ್ಣ ಹಾರ ನಾವು ರೆಡಿ ಮಾಡ್ಕೊಳ್ಬೇಕು ಅದನ್ನ ಈಗ ನಾನು ಯಾವ ತರ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ನೋಡಿ ಹೀಗೆ ಎರಡು ವಸ್ತ್ರಕ್ಕೆ ಕುಂಕುಮ ಹಚ್ಚಿ ಮತ್ತು ಹಾರಕ್ಕೆ ಕೂಡ ಅರ್ಶ ಕುಂಕುಮದ ಮಿಶ್ರಣ ಹಚ್ಚಿ ಹೀಗೆ ಸುತ್ತಿದ್ರೆ ಬಿಡಿ ಗಜ್ಜಸ್ತ್ರ ರೆಡಿ ನಾವು ಇದು ಯಾವಾಗ ಬೇಕಾದರೂ ದೇವರಿಗೆ ಏರಿಸಬಹುದು ದೇವರ ಫೋಟೋಕ್ಕೆ ಮೂರು ಎಳೆಯ ಹಾರವನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನೀಗ ತೋರಿಸ್ತಾ ಇದ್ದೀನಿ ಮೊದಲೇ ನಾನು ಹೇಳಿದ ಹಾಗೆ ಮೂರು ಡಿಫ್ರೆಂಟ್ ಸೈಜಿನ ಹಾರವನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಅದು ಮೂರನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನಾನು ಜೋಡಿಸ್ತಾ ಇದ್ದೀನಿ ಮೂರು ಎಳೆಯ ಹಾರದ ತುದಿಯನ್ನು ಒಟ್ಟಿಗೆ ಜೋಡಿಸಿ ಅದರ ಮೇಲೆ ವಸ್ತ್ರವನ್ನಿಟ್ಟರೆ ಫೋಟೋಕ್ಕೆ ಹಾಕಲು ಹಾರ ರೆಡಿ